ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪೆನೀಸ್ ಲೋಕಸಭೆ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳ ಕಮಾಲ್ ಅಚ್ಚರಿಗೆ ಕಾರಣವಾದ ಲೋಕಸಭಾ ಚುನಾವಣೆಯ ಫಲಿತಾಂಶ ಗೆದ್ದವರು ಯಾರು ಇದುವೆ ಈ ಹೊತ್ತಿನ ವಿಶೇಷ ಲೋಕಸಭೆಯಲ್ಲಿ ಮುಸ್ಲಿಮರು ನಾನು ಶಮ್ಶೀರ್ ಬುಡೌಳಿ ಮಂಗಳವಾರ ಪ್ರಕಟಗೊಂಡಂತಹ ಲೋಕಸಭಾ ಚುನಾವಣಾ ಫಲಿತಾಂಶಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಗೆದ್ದಂತಹ ಪ್ರಮುಖರಲ್ಲಿ ಮಾಜಿ ಕ್ರಿಕೆಟಿಗ ಯೂಸುಫ್ ವಟಾನ್ ಕೂಡ ಸೇರಿದ್ದಾರೆ ಟಿಎಂಸಿ ಅಭ್ಯರ್ಥಿಯಾಗಿದ್ದಂತಹ ಇವರು ಹಿರಿಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಇವರನ್ನ ಪಶ್ಚಿಮ ಬಂಗಾಳದ ಬಹರಾಂಪುರ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ ಅಂದಹಾಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೆಂಟು ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರೆ ಕಳೆದ ಬಾರಿ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೂರ ಹದಿನೈದು ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು ಇನ್ನು ಈ ಸಲದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನಾವು ನೋಡಿದಾಗ ಈ ಬಾರಿ ಗೆದ್ದವರಲ್ಲಿ ಇನ್ನೂರ್ವ ಪ್ರಮುಖರು ಅಂದ್ರೆ ಸಹರಾನ್ಪುರ ಕ್ಷೇತ್ರದಿಂದ ಆಯ್ಕೆಯಾದ ಕಾಂಗ್ರೆಸ್ ಅಭ್ಯರ್ಥಿ ಇಮ್ರಾನ್ ಮಸೂದ್ ಇವರು ಅರವತ್ತ್ ಸಾವಿರದ ಐನೂರ ನಲವತ್ತೆರಡು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಇಪ್ಪತ್ತೊಂಬತ್ತು ವರ್ಷದ ಇಖ್ರಾ ಚೌಧರಿ ಇವರು ಕೈರಾನ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರದೀಪ್ ಕುಮಾರ್ ಇವರನ್ನ ಅರವತ್ತೊಂಬತ್ತು ಸಾವಿರದ ನೂರ ಹದಿನಾರು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಇನ್ನು ನಿರೀಕ್ಷೆಯಂತೆ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೇಸಿ ಇವರು ಹೈದರಾಬಾದ್ ಕ್ಷೇತ್ರದಲ್ಲಿ ಬಿಜೆಪಿಯ ಮಾಧವಿ ಲತಾ ಇವರನ್ನ ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಎಂಬತ್ತೇಳು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಇನ್ನು ಅನ್ನು ನಾವು ನೋಡಿದಾಗ ಲಡಾಖ್ನಲ್ಲಿ ಸ್ವತಂತ್ರ ಅಭ್ಯರ್ಥಿ ಮೊಹಮ್ಮದ್ ಅನೀಫಾ ಇವರು ಗೆದ್ರೆ ಕಾಶ್ಮೀರದ ಬಾರಾಮುಲ್ಲಾ ಕ್ಷೇತ್ರದಿಂದ ಇನ್ನೋರ್ವ ಸ್ವತಂತ್ರ ಅಭ್ಯರ್ಥಿ ಅಬ್ದುಲ್ ರಶೀದ್ ಶೇಖ್ ನಾಲ್ಕು ಪಾಯಿಂಟ್ ಏಳು ಲಕ್ಷ ಮತ ಪಡೆದು ಗೆದ್ದಿದ್ದಾರೆ ಇನ್ನು ಉತ್ತರ ಪ್ರದೇಶವನ್ನು ನಾವು ನೋಡಿದಾಗ ಸಮಾಜವಾದಿ ಪಕ್ಷದ ಮೊಹಿಬುಬಲ್ಲಾ ಇವರು ರಾಮಪುರ ಕ್ಷೇತ್ರದಿಂದ ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಮೂರು ಲಕ್ಷ ಮತಗಳಿಸಿ ಗೆದ್ದಿದ್ದಾರೆ ಇನ್ನು ಸಂಬಾಲ್ ಕ್ಷೇತ್ರದಿಂದ ಝಿಯಾ ಉರ್ ರಹಮಾನ್ ಇವರು ಒಂದು ಪಾಯಿಂಟ್ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಅನಂತ್ನಾಗ್ ರಜೌರಿ ಕ್ಷೇತ್ರದಲ್ಲಿ ಪಿ ಡಿ ಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಇವರನ್ನ ಎರಡು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ಮತಗಳ ಅಂತರದಿಂದ ನ್ಯಾಷನಲ್ ಕಾನ್ಫರೆನ್ಸ್ನ ಮಿಯಾನ್ ಅಲ್ತಾಫ್ ಅಹಮ್ಮದ್ ಸೋಲಿಸಿದ್ದಾರೆ ಶ್ರೀನಗರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅಭ್ಯರ್ಥಿ ಅಗಾ ಸಹೀದ್ ರೊಹಲ್ಲಾ ಮೆಹಿದಿ ಮೂರು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಅರವತ್ತಾರು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಪಶ್ಚಿಮ ಬಂಗಾಳದ ಬಹರಂಪುರದಿಂದ ಟಿಎಂಸಿಯ ಯೂಸುಫ್ ಪಠಾನ್ ಇವರು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಇವರನ್ನ ಎಂಬತ್ತೈದು ಸಾವಿರದ ಇಪ್ಪತ್ತೆರಡು ಮತಗಳ ಅಂತರದಿಂದ ಸೋಲಿಸಿ ಗೆದ್ದಿದ್ದಾರೆ ಇನ್ನು ಘಜೀಪುರದ ಹಾಲಿ ಸಂಸದ ಅಫ್ಜಲ್ ಹನ್ಸಾರಿ ಮೂರು ಪಾಯಿಂಟ್ ಐದು ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಕೇರಳದ ಒಡಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಫಿ ಪರಂಬಿಲ್ ಇವರು ಜಯವನ್ನ ಗಳಿಸಿದ್ದಾರೆ ಇನ್ನು ಯಾವ್ಯಾವ ರಾಜಕೀಯ ಪಕ್ಷದಿಂದ ಎಷ್ಟು ಮುಸ್ಲಿಂ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ ಅಂತ ನಾವು ನೋಡೋದಾದರೆ ಕಾಂಗ್ರೆಸ್ ಪಕ್ಷದಿಂದ ದುಬ್ರಿ ಕ್ಷೇತ್ರದಿಂದ ರಕೀಬುಲ್ ಹುಸೇನ್ ಗೆದ್ದಿದ್ದಾರೆ ಕಿಶನ್ ಗಂಜ್ ಕ್ಷೇತ್ರದಲ್ಲಿ ಮೊಹಮ್ಮದ್ ಜಾವೇದ್ ಕತಿಹಾರ್ ಕ್ಷೇತ್ರದಲ್ಲಿ ತಾರಿಕ್ ಅನ್ವರ್ ವಡಗರ ಕ್ಷೇತ್ರದಲ್ಲಿ ಶಾಫಿ ಪರಂಬಿಲ್ ಗೆದ್ದಿದ್ದಾರೆ ಸಹರಾನ್ಪುರ ಕ್ಷೇತ್ರದಲ್ಲಿ ಇಮ್ರಾನ್ ಮಸೂದ್ ಗೆದ್ರೆ ಮಲ್ದಹಾ ದಕ್ಷಿಣ ಕ್ಷೇತ್ರದಲ್ಲಿ ಇಶಾ ಖಾನ್ ಚೌಧರಿ ಹಾಗೂ ಲಕ್ಷದೀಪ ಕ್ಷೇತ್ರದಲ್ಲಿ ಮೊಹಮ್ಮದ್ ಹಬ್ದುಲ್ಲಾ ಸಹೀದ್ ಗೆದ್ದಿದ್ದಾರೆ ಇನ್ನು ನಾವು ಸಮಾಜವಾದಿ ಪಕ್ಷದಿಂದ ಯಾರು ಜಯಗಳಿಸಿದ್ದಾರೆ ಅಂತ ನೋಡೋದಾದರೆ ಕೈರಾನ ಕ್ಷೇತ್ರದಿಂದ ಇಕ್ರಾ ಚೌಧರಿ ರಾಂಪುರ ಕ್ಷೇತ್ರದಲ್ಲಿ ಮೊಹಿಬುಲ್ಲಾ ಸಂಬಾಲ್ ಕ್ಷೇತ್ರದಲ್ಲಿ ಜಿಯಾಹುರ್ ರಹಮಾನ್ ಗಾಜಿಪುರ ಕ್ಷೇತ್ರದಲ್ಲಿ ಹಫ್ಜಲ್ ಅನ್ಸಾರಿ ಗೆದ್ದಿದ್ದಾರೆ ತೃಣಮೂಲ ಕಾಂಗ್ರೆಸ್ ಅರ್ಥಾತ್ ಟಿಎಂಸಿ ಪಕ್ಷದಿಂದ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳು ಯಾರು ಅಂತ ನಾವು ನೋಡೋದಾದರೆ ಜಂಗಿಪುರ ಕ್ಷೇತ್ರದಲ್ಲಿ ಖಲೀಲುರ್ ರಹಮ್ಯಾನ್ ಬಹರಂಪುರ ಕ್ಷೇತ್ರದಲ್ಲಿ ಯೂಸುಫ್ ಪಠಾನ್ ಮುರ್ಷಿದಾಬಾದ್ ಕ್ಷೇತ್ರದಲ್ಲಿ ಅಬು ತಾಹರ್ ಖಾನ್ ಬಸಿಹಾತ್ ಕ್ಷೇತ್ರದಲ್ಲಿ ನೂರುಲ್ ಇಸ್ಲಾಂ ಉಲ್ಬೇರಿಯಾ ಕ್ಷೇತ್ರದಲ್ಲಿ ಸಜಿದಾ ಅಹ್ಮದ್ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳು ಇನ್ನು ನಾವು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನಿಂದ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳನ್ನ ನೋಡೋದಾದರೆ ಮಲಪುರದಲ್ಲಿ ಟಿ ಮೊಹಮ್ಮದ್ ಬಷೀರ್ ಪೊನ್ನಾಣಿಯಲ್ಲಿ ಡಾಕ್ಟರ್ ಎಂಪಿ ಸಮದ್ ಸಮಧಾನಿ ರಾಮಾನಥಪುರ ಕ್ಷೇತ್ರದಲ್ಲಿ ನವಸ್ಖಾನಿ ಕೆ ಇವರು ಗೆದ್ದಿದ್ದಾರೆ ಆಲ್ ಇಂಡಿಯಾ ಮಜ್ಲೀಸ್ ಇ ಇತಿಹಾದುಲ್ ಮುಸ್ಲಿಮಿನ್ ಪಕ್ಷದಿಂದ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳು ಯಾರು ಅಂತ ನೋಡೋದಾದರೆ ಹೈದರಾಬಾದ್ ಕ್ಷೇತ್ರದಲ್ಲಿ ಅಸಾದುದ್ದೀನ್ ಓಹಿಸಿ ಗೆದ್ದಿದ್ದಾರೆ ಒಂದು ಕಡೆ ವಿವಿಧ ರಾಜಕೀಯ ಪಕ್ಷಗಳಿಂದ ಸ್ಪರ್ಧೆ ಮಾಡಿ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಗೆದ್ದಂತಹ ಅನೇಕ ಮುಸ್ಲಿಂ ಅಭ್ಯರ್ಥಿಗಳು ಇದ್ದಾರೆ ಅವರು ಯಾರು ಅಂತ ನಾವು ನೋಡೋದಾದರೆ ಬಾರಾಮುಲ್ಲಾ ಕ್ಷೇತ್ರದಲ್ಲಿ ಅಬ್ದುಲ್ ರಶೀದ್ ಶೇಖ್ ಲಡಾಖ್ ಕ್ಷೇತ್ರದಲ್ಲಿ ಮೊಹಮ್ಮದ್ ಅನೀಫಾ ಗೆದ್ದಿದ್ದಾರೆ ಇನ್ನು ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಶ್ರೀನಗರ ಕ್ಷೇತ್ರದಲ್ಲಿ ಅಗಾಜ್ ಸೈಯದ್ ರೋಹಲ್ಲಾ ಮೆಹದಿ ಹಾಗೂ ಅನಂತ್ನಾಗ್ ರಾಜೌರಿ ಕ್ಷೇತ್ರದಿಂದ ಮಿಯನ್ ಅಲ್ತಾಫ್ ಅಹಮದ್ ಗೆದ್ದಂತಹ ಇತರ ಅಭ್ಯರ್ಥಿಗಳಾಗಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಮುಸ್ಲಿಂ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ ಇದು ಲೋಕಸಭೆಯ ಬಲದ ಐದು ಶೇಕಡಕ್ಕಿಂತ ಕಡಿಮೆಯಾಗಿದೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಶೇಕಡ ಹದಿನಾಲ್ಕರಷ್ಟಿದ್ದಂತಹ ಭಾರತದ ಮುಸ್ಲಿಮರ ಒಟ್ಟಾರೆ ಜನಸಂಖ್ಯೆಗಿಂತ ಬಹಳ ಕಡಿಮೆಯಾಗಿದೆ ಲೋಕಸಭೆಯ ಒಟ್ಟು ಬಲದಲ್ಲಿ ಮುಸ್ಲಿಮರು ಈಗ ಕೇವಲ ನಾಲ್ಕು ಪಾಯಿಂಟ್ ನಲವತ್ತೆರಡು ಶೇಕಡರಷ್ಟು ಇದ್ದಾರೆ ಇದು ಸಾರ್ವಕಾಲಿಕ ಎರಡನೇ ಅತಿ ಕಡಿಮೆ ಪಾಲಾಗಿರುವಂಥದ್ದು ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ದಾಖಲೆಯ ನಲವತ್ತೊಂಬತ್ತು ಮಂದಿ ಮುಸ್ಲಿಂ ಸಂಸದರು ಆಯ್ಕೆಯಾದ ನಂತರ ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಲವತ್ತೈದು ಮಂದಿ ಮುಸ್ಲಿಂ ಸಂಸದರು ಆಯ್ಕೆಯಾದ ನಂತರ ಲೋಕಸಭೆಯಲ್ಲಿ ಮುಸ್ಲಿಮರ ಸಂಖ್ಯೆ ನಲವತ್ತನ್ನು ದಾಟ್ತಾ ಇಲ್ಲ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟಾರೆ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪಾಲು ಶೇಕಡ ಹದಿನಾಲ್ಕರಷ್ಟು ಇ ಇದ್ದರೂ ಕೂಡ ಕಳೆದ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ಮುಸ್ಲಿಂ ಸಂಸದರ ಪ್ರಮಾಣ ಐದು ಶೇಕಡಕ್ಕಿಂತ ಕಡಿಮೆಯಾಗಿದೆ ಇನ್ನು ರಾಜಕೀಯ ಪ್ರಮುಖ ಪಕ್ಷಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಈ ವರ್ಷ ಕಡಿಮೆ ಮುಸ್ಲಿಂ ಅಭ್ಯರ್ಥಿಗಳು ಲೋಕಸಭೆ ಚುನಾವಣೆಯಲ್ಲಿ ಕಣದಲ್ಲಿದ್ದರು ಹನ್ನೊಂದು ಪ್ರಮುಖ ಪಕ್ಷಗಳು ಒಟ್ಟು ಎಂಬತ್ತೆರಡು ಮಂದಿ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಪಕ್ಷಗಳು ನೂರ ಹದಿನೈದು ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದವು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮಾಹಿತಿ ಪ್ರಕಾರ ಒಟ್ಟು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಕನಿಷ್ಠ ಇಪ್ಪತ್ತೈದು ಶೇಕಡದಷ್ಟು ಇರುವಂತಹ ಅರವತ್ತೈದು ಲೋಕಸಭಾ ಕ್ಷೇತ್ರಗಳಿವೆ ಹದಿನಾಲ್ಕು ಕ್ಷೇತ್ರಗಳು ಕನಿಷ್ಠ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಲಕ್ಷ ದ್ವೀಪದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ಐವತ್ತೆಂಟರಷ್ಟು ಮುಸ್ಲಿಮರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೈದು ಕ್ಷೇತ್ರಗಳ ಪೈಕಿ ಕೇವಲ ಹತ್ತೊಂಬತ್ತು ಮಾತ್ರ ಮುಸ್ಲಿಂ ಸಂಸದರು ಆಯ್ಕೆಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಹದಿನೈದು ಮಂದಿ ಮುಸ್ಲಿಂ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರೆ ಈ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಪ್ಪತ್ತೆಂಟು ಮಂದಿ ಮುಸ್ಲಿಮರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳು ನಾಮ ನಿರ್ದೇಶನ ಮಾಡಿದಂತಹ ಮುಸ್ಲಿಂ ಅಭ್ಯರ್ಥಿಗಳ ಒಟ್ಟಾರೆ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತ ಕಂಡಿರುವುದು ಲೆಕ್ಕಾಚಾರದಲ್ಲಿ ಅಂಕಿ ಅಂಶ ದೃಢಪಡಿಸುತ್ತೆ ಹೀಗಾಗಿ ರಾಜಕೀಯ ಪಕ್ಷಗಳು ಮುಸ್ಲಿಂ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದೆ ಎಂಬ ಆರೋಪ ಕೂಡ ಈಗಲೂ ಕೇಳಿ ಬರ್ತಾ ಇದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ